ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ. ನನ್ನ ಎದೆ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ ಹೇಗೆ ಇರಲಿ ನಾ ಹೇಳೆ ಜಾಣೆ. ನನ್ನ ಮಕ್ಕಳನ್ನ ನನ್ನಿಂದ ಕಿತ್ಕೊಳ್ಳಿಕತ್ತಾಳ. ನೀನ್ ಇಲ್ದೆ ಇಲ್ಲಿ ಏನು ನಡೆಯಂಗಿಲ್ಲ ಅಂತ ನಂಗೆ ಗೊತ್ತಾಯ್ತು. ನಾ ಬಿಡುದಿಲ್ಲ, ನಾ ಬಿಡುದಿಲ್ಲ, ಬಿಡುದಿಲ್ಲ, ಬಿಡುದಿಲ್ಲ. ನಾ ಆಗ್ಲೇ ಡಿಸೈಡ್ ಮಾಡಿದ್ದೆ ನಿನ್ನ ಇಲ್ಲಿ ಕರ್ಕೊಂಡು ಬರ್ಲಿಕ್ಕ ಬೇಕಂತ. ಈ ಪ್ಲಾನ್ ಇಂದ ಇನ್ನೊಬ್ಬ ವ್ಯಕ್ತಿ ಇದ್ದಾರ, ಆ ಸ್ಪೆಷಲ್ ಪರ್ಸನ್ ನಿನ್ನ ಹಿಂದನೇ ನಿಲ್ತಾರ. ಮಮ್ಮಿ ಇದು ನಿಮ್ಗಂತ ತಂದೆ ನೀವು ನೋಡಿ. ಒಬ್ಬ ಬೆಸ್ಟ್ ಫ್ರೆಂಡ್ ಸಿಕ್ಕೋದೆ ಭಾಳ ಕಷ್ಟ, ಆದ್ರೆ ನನ್ನ ಜೀವನದೊಳಗೆ ಇಬ್ರು ಬೆಸ್ಟ್ ಫ್ರೆಂಡ್ ಸಿಕ್ಕ್ಯಾರ. ನಾನೊಬ್ಳು ಸರಿ, ಇನ್ನೊಬ್ರು ಯಾರು? ನಾ ಬಿಡುದಿಲ್ಲ ಆಕೆಗೆ, ನಾ ಬಿಡುದಿಲ್ಲ. ನನ್ನ ಮಕ್ಕಳನ್ನ ಆಕೆಯಿಂದ ನಾ ಕಾಪಾಡ್ತೀನಿ. ಗಂಗಾನ ಈ ಮನೆಯಿಂದ ದೂರ ಹಾಕ್ತೀನಿ, ಇಷ್ಟೊಂದು ಚಲೋ ಗಿಫ್ಟ್ ಕೊಟ್ಟು ಅದ್ರ ಮುಂದೆ ನಾನು ನಿನ್ಗೆ ಏನು ಕೊಡದೇ ಇದ್ರೆ ಚಲೋ ಕಾಣ್ತದ? ನೀನೇ ಹೇಳು. ಹೇಳ್ದೆ ಅಲ್ದ, ನೀನ್ ನಂಗೆ ಗಿಫ್ಟ್ ತಂದು ಕೊಡ್ಲಿ ಅಂತ ನಾ ಕಾಯ್ತಿರ್ಲಿಲ್ಲ. ನಿನ್ ಮರ್ತೆ ಅಂತ ಸತ್ಯ ಹೇಳಿದ್ರೆ ಅಷ್ಟೇ ಸಾಕಿತ್ತು. ಗಂಗಾ, ಮೊನ್ನೆ ನಾನು ಚಂದ್ರ ಚಪ್ಪಲಿ ತಗೊಳ್ಳೋದಕ್ಕಂತ ಅಂಗಡಿಗೆ ಹೋಗಿದ್ವಿ. ನಮ್ಮ ವಾರ್ಡನ್ನು ಲೆಕ್ಕ ಹಾಕಿ ದುಡ್ಡು ಕೊಟ್ರು, ಒಂದು ಜೋಡಿ ಚಪ್ಪಲಿಗ 100 ರೂಪಾಯಿ ಅಂತ ಹೇಳಿ. ಈ ಚಂದ್ರಂಗೋ ದುರಾಸೆ, ರಸ್ತೆಯಲ್ಲಿ 50 ರೂಪಾಯಿಗೆ ಒಂದು ಜೋಡಿ ಚಪ್ಪಲಿ ಮಾರ್ತಾ ಇದ್ರು, ಅದನ್ನೇ ಕೊಳ್ಳೋಣ 100 ರೂಪಾಯಿಗೆ 2 ಜೋಡಿ ಬರ್ತದ ಅಂತ ವ್ಯಾಪಾರ ಶುರುನ ಮಾಡಿದ್ಲು. ನಾ ಎಷ್ಟು ಹೇಳಿದ್ರು ನನ್ನ ಮಾತಾ ಕೇಳದೆ ಚಪ್ಪಲಿನ ಕೊಂಡ್ಕೊಂಡೇ ಬಿಟ್ಲು. ಆಸೆಗೆ ಅಲ್ಲೇ ಹಾಕೊಂಡ್ಲು. ನಾವು ಆಶ್ರಮಕ್ಕೆ ಬರೋ ದಾರಿಲೇ ಚಪ್ಪಲಿನೂ ಕಿತ್ತೋಯ್ತು. ನಂಗಂತೂ ನಗು ತಡೆಯೋಕೆ ಆಗ್ಲಿಲ್ಲ, ಅಲ್ಲೇ ನಗೋದಕ್ಕೆ ಶುರು ಮಾಡಿದ್ವಿ. ಚಂದ್ರ ಇನ್ನೊಂದು ಜೋಡಿ ಚಪ್ಪಲಿನ ಅಲ್ಲೇ ಹಾಕೊಳ್ದೆ ಕವರಲ್ಲಿ ಹಂಗೆ ತಂದು ವಾರ್ಡನಿಗೆ ತೋರಿಸಿದ್ಲು. ಈಗ ಆ ಚಪ್ಪಲಿನ ಗೋಡೆಲ್ ನೇತಾಕಿ ಬರಿಗಾಲಲ್ಲೇ ಓಡಾಡ್ತಿದ್ದಾಳೆ, ಗೊತ್ತದೇನು? ಯಾಕ, ಏನಾಯ್ತು, ಯಾಕೆ ಹಿಂಗದಿ? ಕರ್ಮ ಗರಂ ಚಾಯ್, ಇಂಗ್ಲಿಷಲ್ಲಿ ಮಾಡೋ ತಾಜಾ ಟೀ. ಪೂಜಾ ಅವರೇ ತಗೊಳ್ಳಿ, ನಿಮ್ ಫ್ರೆಂಡು ಕೊಡ್ರಿ. ನೀವು ಕೊಟ್ರ ಗಂಗಾದೇವಿ ಟೀ ಕುಡಿದ್ರು ಕುಡಿಬಹುದು. ಯಾಕ, ನೀವು ಕೊಟ್ರ ಕುಡಿಯೋದಿಲ್ಲೇನ? ನೆನ್ನೆವರೆಗೂ ಆಗಿರ್ಲಿಲ್ಲ, ಆದ್ರ ಇವತ್ ಕುಡಿಯೋದ್ ಬಿಡ್ರಿ, ನನ್ ಕಡೆ ತಿರುಗಿನೂ ನೋಡಲ್ಲ. ಏನಂತೀರಿ ಟ್ರಿಪ್ಸ್ ಅವರೇ? ಬೇಡ ಗಂಗಾ, ನೀ ಹಂಗ್ ನೋಡ್ಬೇಡ, ನಿನ್ ನೋಟಕ್ಕಿನ ಸುಟ್ಟು ಬೂದಿಯಾಗಿ ಬಿಡ್ತೀನಿ. ಸಾಗರ್, ಗಂಗಾ ಫುಲ್ ಅಪ್ಸೆಟ್ ಆಗ್ಯಾಳ, ಯಾಕ, ಏನಾಯ್ತು? ನಾ ಆಗಳಿಂದ ಮಾತಾಡ್ಸ್ಲಿಕ್ಕತ್ತೀನಿ, ಆದ್ರೆ ಕಲ್ ಗೊಂಬೆ ಕೂತಂಗ್ ಕೂತಾಳ. ನಿಮ್ಗೆ ಸ್ವಲ್ಪ ಹೊತ್ತಿಗೆ ಹಿಂಗಾತು, ನನ್ಗಂತೂ ಬೆಳಿಗ್ಗೆಂದ ಅವಳು ಮಾರಿ ನೋಡಿ ನೋಡಿ ಸಾಕಾಗೋತು. ಆಂಜನೇಯ ತಂಗಿ ತರ ಮಾರಿ ಉದಿಸ್ಕೊಂಡು ಕೂತಾಳ. ಪೂಜಾ ಅವ್ರೆ, ಟೀ ಕುಡೀರಿ. ಯಾಕ, ಇಷ್ಟ ಆಗಿಲ್ವೇನು? ನಿಜವಾಗ್ಲೂ ನಾನೇ ಮಾಡಿದ್ದು. ಬಾಳ್ ಚಲೋ ಅದ, ನಂಗೆ ಈ ಟೀ ಬೇಕಾಗಿತ್ತು. ಆಕೆ ಆಗಳಿಂದ ಬೋರ್ ಹಡ್ಸಕತ್ತಿದ್ಲು, ಈ ಫ್ರೆಶ್ ಆದ್ನಿ ನೋಡು. ಅಕ್ಕರೆ, ನೀವು ಮಾಡಿದ ಖಂಡಿತ ತಪ್ಪಲ್ಲ. ಆ ಶಾಲು ಬರೀ ನಿಮ್ ಶಾಲ್ ಆಗಿರ್ಲಿಲ್ಲ ಅಂತ ನಂಗೆ ಗೊತ್ತಿದ್ದು. ನಿಮ್ ಜೀವನದಲ್ಲಿ ಮೊದಲನೇ ಸರಿ ನಿಮ್ ಮಗ ನಿಮ್ಗೆ ತಂದು ಕೊಟ್ಟಿದ್ ಗಿಫ್ಟ್ ಅದು. ಹೌದಲ್ಲ, ತಾಯಿ ಮನಸ್ಸು ಮಕ್ಕಳು ಮೊದಲು ತಂದು ಕೊಡೋ ಗಿಫ್ಟ್ ಸಲುವಾಗಿ ಕಾಯ್ತಿರ್ತದ. 14 ವರ್ಷದಿಂದ ದೂರ ಆಗಿದ್ದ ನನ್ನ ಮಗ ನನಗೆ ಮೊದಲ ಸಲ ತಂದು ಕೊಟ್ಟಿದ್ದ ಶಾಲ್ ಅದು. ನನ್ನ ಜೀವಕ್ಕಿಂತ ಹೆಚ್ಚಿಂದದು. ಅದನ್ನ ನಿನ್ನ ಮೈ ಮೇಲೆ ನೋಡಿದ್ರ ನಂಗೆ ಹೆಂಗೆ ಅನಿಸ್ಬೇಡ ಹೇಳು. ನಿಜ, ನೀವು ಹೇಳಿದ ನಂಗೆ ಅರ್ಥ ಆಯ್ತು.
ಆದ್ರೆ ಇದನ್ನೆಲ್ಲ ಮಾಡಿದ್ ನಿಮ್ ಮಗನೇಯ. ನೀವು 14 ವರ್ಷದಿಂದ ಕಾದಿದ್ ಮಗನೇ ಅಲ್ದ? ಅವನಿಗೂ ತಾನು ಮಾಡಿದ ತಪ್ಪು ಅಂತ ಗೊತ್ತಾಯ್ತು. ಸಾಗರ್ ತಪ್ಪು ಮಾಡಿದ್ರೆ ಮೊದ್ಲೆಲ್ಲ ಅವನ್ನ ಬೈದು ಸುಮ್ಮನಾಗ್ತಿದ್ದಿ ಅಲ್ದ? ಈಗಲೂ ಅವನ್ನ ಕ್ಷಮಿಸ್ಬಿಡಿ. ಎಡಕಿನೆತ್ತಿಗೆ ಹೊಡೆದ್ರ ಬಲಕಿನೆತ್ತಿ ಬೆದರ್ತಂತ. ನಿಂಗ್ಯಾಕೆ ಬೇಕಿದ್ರು ಸಬರಿ? ನೀ ಏನ್ ತಪ್ಪು ಮಾಡಿಲ್ಲ ಅಲ್ಲ, ತಪ್ಪು ಮಾಡಿದ್ದು ಸಾಗರ್ ಇದ್ದಾನ. ನಿಂಗ್ಯಾಕೆ ಅದ್ರ ಚಿಂತಿ? ಸಾಗರನು ಭಯಂದ. ನೀವ್ ಎಂತ ಹೇಳ್ತಿರೋ ಅಂತ ಹೆದ್ರಿ ಹೊರಗಡೆನೆ ನಿಂತಿದ್ದ. ಸಾಗರ ಬಾ. ಸಾರಿ ಮಮ್ಮಿ, ತಗೋ ಶಾಲ್ನ. ನನಗೇನು ಅರಬಿ ಗತಿ ಇಲ್ಲ ಅನ್ಕೊಂಡೇನ? ಯಾರೋ ಹಾಕೊಂಡಿ ಶಾಲ್ನ, ಮತ್ತೆ ನಾಯಕಿಸ್ಕೊಳ್ಳಿ. ಹಾಗನ್ಬೇಡ ಮಮ್ಮಿ. ಅಕ್ಕರೆ, ಇದನ್ನ ಒಂದ್ ಗಳಿಗೆ ಹೊದ್ದಿದ್ ನಿಜ, ಆದ್ರೆ ಇದನ್ನ ತೊಳೆದು ಸ್ವಚ್ಛ ಮಾಡಿಸ್ ತಂದಿದ್ದು. ತಗಳಿ. ಏನಾದ್ರಿ ಸೂರಜ್ ಅಲ್ಲಿ ಕರ್ಕೊಂಡ್ ಬರ್ಲಿಲ್ಲ? ಅವಂಗ ಅವನು ನೋಡ್ಲಿಕ್ಕೆ ಬಿಡ್ತಿಲ್ಲ ನಂದಿನಿ. ಇದು ವಿಸಿಟಿಂಗ್ ಆರ್ಸ್ ಅಲ್ಲ ಅಂತ. ಏನಾರ ಆಗ್ಲಿರಿ, ಬಟ್ ನಾ ಅವ್ ನೋಡ್ಬೇಕಷ್ಟ. ನಾ ಒಬ್ಬಕ್ಕೇ ಹೋಗ್ತೀನಿ. ನಂದಿನಿ ಬಿಡುವುದಿಲ್ಲ ಅಂತ ಹೇಳಿದ್ನಲ್ಲ, ಹೊತ್ತಾಗ್ಯದ, ನಾಳೆ ಬಂದು ನೋಡು. ಇಲ್ಲ, ನಾ ಮನೆಗೆ ಬರೋದಿಲ್ಲ. ಅಲ್ಲ ಸುಮತಿ ಅಕ್ಕ, 2 ದಿನ ಆಯ್ತಲ್ಲ, ಇನ್ನು ನೀವ್ ಯಾಕೆ ಬಂದಿಲ್ಲ ಅಂತ ಕೇಳಕ್ ಫೋನ್ ಮಾಡಿದೆ. ನಿನ್ನ ನಾದ್ನಿ ನಾ ನಿನ್ ಮನೆಯಲ್ಲೇ ಇಟ್ಕೊ, ನಾಳೆ ಲಾಯರ್ ಬರಕ್ ಹೇಳಿದೀನಿ. ಲಾಯರ್ ಏನ್ ಹೇಳ್ತಾರೋ ನಾನು ಅದನ್ನೇ ಕೇಳೋದು. ಈ ಮನೇಲಿ ಏನೋ ವಿಷಯ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಮಂಗಳ ನಮ್ ಮನೆಗೆ ಬಂದು ನಮ್ ನಾದ್ನಿನ ಹೀಗೆ ಯಾಕೆ ನೋಡ್ಕೋತಿದ್ರಾ ಅಂತ ಕೇಳಿದ್ಲು. ಅದಕ್ಕೆ ನಮ್ ಸುಮತಿ ನಾವು ನೋಡ್ಕೊಳ್ಳೋದು ಹೀಗೆ ಬೇಕಿದ್ರೆ ಇರ್ಲಿ, ಇಲ್ದ್ರೆ ಕರ್ಕೊಂಡೋಗು ಅಂತ ಹೇಳಿದ್ಲು. ನನ್ ಮಗನ್ಗೆ ಡಿವೋರ್ಸ್ ಕೊಡಿಸಿ ಬೇರೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ಲು. ಗೊತ್ತಿರೋ ಒಬ್ಬ ಸ್ಕೆಚ್ ಆರ್ಟಿಸ್ಟ್ನ ಇಲ್ಲಿ ಕರೆಸ್ತೀನಿ. ನಿಮ್ಮ ಕನ್ಸಲ್ಟ್ ಬಂದಿದ್ದ ವ್ಯಕ್ತಿ ಚೇಹರೇನ ಅವ್ನಿಗೆ ಎಕ್ಸ್ಪ್ಲೇನ್ ಮಾಡಿ, ಅವ್ನು ಸ್ಕೆಚ್ ಬಿಡ್ತಾನೆ, ಅದನ್ನ ಹಿಡ್ಕೊಂಡು ಹುಡುಕ್ಬೋದಲ್ವಾ? ಸೂಪರ್ ಸೂಪರ್ ಐಡಿಯಾ ಅಜಯ್, ಈಗಲೇ ಅವ್ರನ್ನ ಕರೆಸು. ಅಕ್ಕ, ನೀವು ಎಕ್ಸ್ಪ್ಲೇನ್ ಮಾಡಿದಾಗ ಸ್ಕೆಚ್ ಮಾಡಿದ್ದಾರೆ, ನಿಮ್ಮ ಕನ್ಸಲ್ಟ್ ಕಂಡು ವ್ಯಕ್ತಿಗೂ ಇದಕ್ಕೂ ಮ್ಯಾಚ್ ಆಗತ್ತಾ ನೋಡಿ.
ತುಂಬಾ ಹೋಲಿಕೆ ಇದೆ ಅಜಯ್, ಎಕ್ಸಾಕ್ಟ್ಲಿ ಹೀಗೆ ಇರೋದು. ಹಿರಣ್ಮಯಿ ಬರೆಯೋದನ್ನ ನಾನು ತಡಿಲೇಬೇಕು.